ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನಾವು ಅನ್ಕೊತಾ ಇರ್ಬೋದು, ಯಾಕಪ್ಪ ಎಲ್ಲರಿಗೂ ಇಷ್ಟೊಂದು ಕಾಯಿಲೆ? ಯಾರಿಗಾರು ಮಾತಾಡಿಸಿದ್ರೆ, ನನಗೆ ಆ ಕಾಯಿಲೆ ಇದೆ, ನನಗೆ ಡಯಾಬಿಟಿಸ್ ಇದೆ, ನನಗೆ ಹೇರ್ ಫಾಲ್ ಆಗ್ತಿದೆ, ನನಗೆ ಹೈ ಬಿ ಪಿ ಇದೆ, ನನ್ನ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ನಾನು ತುಂಬಾ ತೆಳ್ಳಗಿದ್ದೀನಿ, ನಂಗೆ ತುಂಬ ಪಿಂಪಲ್ ಜಾಸ್ತಿ ಆಗ್ತಿದೆ, ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿಜ, ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕಾಯಿಲೆಗಳು ಮನುಷ್ಯನಿಗೆ ಬರುತ್ತೆ, ಮರಕ್ಕೆ ಬರುತ್ತಾ ಅಂತ ಹಿಂದಿನ ಕಾಲದವ್ರು ಹೇಳ್ತಾ ಇದ್ರು. ಹಾಗೇನೆ ಮನುಷ್ಯನಿಗೆ ಕಾಯಿಲೆ ಇದ್ದೇ ಇರುತ್ತೆ, ಅದನ್ನ ನಾವು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು, ಅವುಗಳೆಲ್ಲ ಬರದ ಹಾಗೆ ನಾವು ಏನ್ ಮಾಡ್ಬೇಕು. ತುಂಬಾ ಜನ ಹೀಗೆ ತಿಳ್ಕೊಂಡಿರ್ತಾರೆ, ಅಯ್ಯೋ ಶುಗರ್ ಬಂದ್ಬಿಡ್ತು, ಮುಗಿತಿನ್ನು, ಇವ್ರು ಬೇಗ ಸತ್ತೋಗ್ಬಿಡ್ತಾರೆ ಅಂತೇಳಿ. ಇಲ್ಲ, ಶುಗರ್ ಬಂದವರು ಆರೋಗ್ಯವಂತರಿಗಿಂತ ತುಂಬಾ ವರ್ಷ ಬದುಕಿದ್ದಾರೆ, ಅಂದ್ರೆ 100 ವರ್ಷ ಬದುಕಿದ ದಾಖಲೆಗಳಿದೆ. ಶುಗರ್ ಬಂದವರು ಸಾಮಾನ್ಯರಿಗಿಂತ ಹೆಲ್ದಿಯಾಗಿ ಮತ್ತೆ ತುಂಬಾ ಆಕ್ಟಿವ್ ಆಗಿ ಸಹಿತ ಇರ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಕಾಯಿಲೆಗಳು ಬಂದರೂ ಸಹಿತ ನಾವು ಹೆದರಕ್ಕೆ ಹೋಗಬಾರ್ದು, ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆ. ನಮಗೆ ಮುಂದೆ ಯಾವುದೇ ರೀತಿಯ ಕಾಯಿಲೆ ಬರಬಾರ್ದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು, ಒಳ್ಳೆಯ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಬೇಕು. ಅಂದ್ರೆ ಒಳ್ಳೆಯ ಆಹಾರ ಪದ್ಧತಿ ಏನು ಅಂತ ನೀವು ಕೇಳ್ಬೋದು. ನಮ್ಮ ಮನೆಯಲ್ಲೇ ಇದೆ, ನಮ್ಮ ಕಿಚನ್ನಲ್ಲೇ ಇರುವಂತಹ ಪದಾರ್ಥಗಳನ್ನ ನಾವು ಅಪರೂಪಕ್ಕೊಮ್ಮೆ ತಗೊಳೋದಲ್ಲ, ಅದನ್ನು ದೈನಂದಿಕವಾಗಿ ನಾವು ತಗೊಳ್ತಾ ಬಂದ್ರೆ ನಾವು ಹೆಲ್ದಿ ಆಗಿರ್ಬೋದು, ಬರುವಂತ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು. ಹಾಗಾದ್ರೆ ಅಂತ ಅಮೂಲ್ಯವಾದ ವಸ್ತು ನಮ್ಮ ಕಿಚನ್ ಅಲ್ಲಿ ಏನಿದೆ ಅಂತ ಕೇಳ್ಬೋದು. ನಮ್ಮ ಅಡಿಗೆ ಮನೆಯಲ್ಲಿ ಇರುವಂತ ಎಲ್ಲಾ ಪದಾರ್ಥಗಳು ಆರೋಗ್ಯ ವೃದ್ಧಿಸುವಂತ ಪದಾರ್ಥಗಳೇ ಆಗಿವೆ. ಅದರಲ್ಲಿ ನಾನು ಇವತ್ತು ಏಲಕ್ಕಿ ಬಗ್ಗೆ ಹೇಳ್ತೀನಿ. ಏಲಕ್ಕಿ ನಿಜವಾಗ್ಲೂ ಎಷ್ಟು ಒಳ್ಳೆ ಪದಾರ್ಥ ಅಂದ್ರೆ, ನಾವು ಅಪರೂಪಕ್ಕೆ ಯಾವ್ದೋ ಸ್ವೀಟ್ ಮಾಡ್ಬೇಕಾದ್ರೆ ಇನ್ನು ಯಾವಾಗಾದ್ರೂ ಉಪಯೋಗಿಸ್ತೀವಿ, ಆದ್ರೆ ಹಿಂದಿನ ಕಾಲದಲ್ಲಿ ಏಲಕ್ಕಿನ ಡೈಲಿ ಉಪಯೋಗಿಸ್ತಾ ಇದ್ರು. ಹೇಗೆ ಅಂದರೆ, ದೇವರ ಪೂಜೆಗಳಲ್ಲಿ ಪ್ರಸಾದಗಳನ್ನು ಮಾಡ್ತಿದ್ರು, ಅದಕ್ಕೆ ಏಲಕ್ಕಿಯನ್ನು ತುಂಬ ಬಳಸಿ ಪ್ರಸಾದವನ್ನು ಮಾಡ್ತಾ ಇದ್ರು. ಇದರಿಂದ ನಾವು ಡೈಲಿ ಪೂಜೆ ಮಾಡುವಾಗ ಅಂತ ಪ್ರಸಾದವನ್ನು ತಿಂದಾಗ ನಮ್ಮ ದೇಹದಲ್ಲಿ ಏಲಕ್ಕಿ ಅಂಶ ಸೇರ್ತಾ ಇತ್ತು. ಇದರಿಂದ ಅವ್ರಿಗೆ ಗೊತ್ತಿತ್ತು, ಏಲಕ್ಕಿ ತಿನ್ನೋದ್ರಿಂದ ಎಲ್ಲಾ ತರದ ಕಾಯಿಲೆಗಳನ್ನು ವಾಸಿ ಮಾಡುವಂತ ಗುಣ ಏಲಕ್ಕಿಯಲ್ಲಿದೆ ಅಂತ ಅವರಿಗೆ ಗೊತ್ತಿತ್ತು. ಇಂಥ ಏಲಕ್ಕಿಯನ್ನ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ನಾವು ಹೇಗೆ ಯೂಸ್ ಮಾಡಬೇಕು ಮತ್ತು ಯಾವ್ಯಾವ ಕಾಯಿಲೆಗಳಿಗೆ ಏಲಕ್ಕಿ ಪೂರಕವಾಗಿದೆ ಅನ್ನೋದನ್ನ ನೋಡೋಣ, ಬನ್ನಿ. ಏಲಕ್ಕಿಯಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಇದೆ, ಜೊತೆಗೆ ತುಂಬಾ ವಿಟಮಿನ್ಸ್ಗಳಿದೆ, ವಿಟಮಿನ್ B1, B6 ಮತ್ತು B C. ಅದ್ರ ಜೊತೆಗೆ ಫೈಬರ್ ಅಂಶನೂ ತುಂಬಾ ಇದೆ. ಇದು ನಮಗೆ ಮಲ್ಟಿ ವಿಟಮಿನ್ಸ್ ಮತ್ತು ಮಲ್ಟಿ ಮಿನರಲ್ಗಳ ಸಪ್ಲೈ ಮಾಡುತ್ತೆ. ಇಂತಹ ಪದಾರ್ಥಗಳನ್ನು ನಾವು ಉಪಯೋಗಿಸಿದೆ ವಿಟಮಿನ್ಸ್ ಮತ್ತು ಮಿನರಲ್ಗಳ ಪೂರೈಕೆಗಾಗಿ ನಾವು ಟ್ಯಾಬ್ಲೆಟ್ಸ್ಗೆ ಮೊರೆ ಹೋಗ್ತೀವಿ. ಟ್ಯಾಬ್ಲೆಟ್ಸ್ಗಳನ್ನು ತಿನ್ನೋದ್ಬಿಟ್ಟು ನಾವು ಏಲಕ್ಕಿಯನ್ನು ತಿನ್ನೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನೋಡೋಣ, ಬನ್ನಿ. ಯಾರಿಗೆ ತುಂಬ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಏನು ಮಾಡಿದ್ರೂ ಕಡಿಮೆ ಆಗ್ತಿರೋದಿಲ್ಲ, ಎಷ್ಟೇ ಬ್ರಷ್ ಮಾಡಿದ್ರೂ ಕಡಿಮೆ ಆಗ್ತಿರೋದಿಲ್ಲ, ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಿದೆ ಅಂದರೆ, ನಾವು ಬೆಳಗ್ಗೆ ತಕ್ಷಣ ಬ್ರಷ್ ಮಾಡೋದು ಬೇಡ, 1-2 ಏಲಕ್ಕಿ ಜೊತೆಗೆ 2 ಪುದೀನ ಎಲೆಯನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಜಗಿಬೇಕು. 1 ನಿಮಿಷ ಬಾಯಲ್ಲೇ ಹಾಗೆ ಇರಬೇಕು. ಚೆನ್ನಾಗಿ ಜಗಿದು ನೀವು ತಿನ್ನೋದ್ರಿಂದ ನಿಮ್ದು ಎಷ್ಟು ಕಾಲದಿಂದ, ಹಳೆಯ ಕಾಲದಿಂದಲೂ ನೀವು ಎಷ್ಟು ಟ್ರೈ ಮಾಡಿದ್ರೂ ಬಾಯಿ ಸ್ಮೆಲ್ ಕಡಿಮೆ ಆಗ್ತಿರೋದಿಲ್ಲ, ಅದು ನಿಮಗೆ 2-3 ದಿವಸ ಹೀಗೆ ಮಾಡ್ತಾ ಬನ್ನಿ, ಬೇಗನೆ ಕಡಿಮೆ ಆಗುತ್ತೆ, ನಿಮ್ಮ ಬಾಯಿಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ, ನೀವು ತುಂಬಾ ಫ್ರೆಶ್ ಆಗ್ತೀರಾ. ಇನ್ನು ಯಾರಿಗೆ ಊಟ ಮಾಡಿದರೆ ಡೈಜೆಷನ್ ಆಗ್ತಿರೋದಿಲ್ಲ, ಇಲ್ಲ ಊಟ ಮಾಡಬೇಕು ಅಂತ ಹೊಟ್ಟೆ ಹಸುವಾಗ್ತಿರೋದಿಲ್ಲ, ಒಂದು ವೇಳೆ ಊಟ ಮಾಡಿದರೂ ಸಹಿತ ತುಂಬ ಎಸಿಡಿಟಿ ಆಗ್ತಿರುತ್ತೆ, ಗ್ಯಾಸ್ ಆಗ್ತಿರುತ್ತೆ, ಹೊಟ್ಟೆಲಿ ಉರಿ ಆಗ್ತಿರುತ್ತೆ, ಹುಳಿ ತೆಗೆ ಬರ್ತಿರುತ್ತೆ, ಊಟ ಆದಮೇಲೆ ಹೊಟ್ಟೆ ಬಾರ ಆಗ್ತಾ ಇರುತ್ತೆ, ಈ ಥರ ಎಲ್ಲ ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವರು ಪ್ರತಿಯೊಂದು ಟೈಮ್, ಅಂದರೆ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ, ಮಧ್ಯಾಹ್ನ ಊಟ ಆದ ತಕ್ಷಣ, ರಾತ್ರಿ ಊಟ ಆದಮೇಲೆ ಒಂದೊಂದು ಏಲಕ್ಕಿ ತಿನ್ನೋದ್ರಿಂದ ಎಲ್ಲ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸಹಿತ ಕಡಿಮೆ ಆಗುತ್ತೆ. ಇದರಿಂದ ದೇಹ ತುಂಬಾ ಲೈಟ್ ಆಗುತ್ತೆ ಮತ್ತು ಫ್ರೆಶ್ ಆಗುತ್ತೆ. ಈ ರೀತಿ ಏಲಕ್ಕಿ ತಿನ್ನೋದ್ರಿಂದ ಯಾರಿಗೆ ಸೊಂಟ ನೋವು ಇರುತ್ತೆ, ಕೈಕಾಲುಗಳ ನೋವು, ವಾತ ಪ್ರಕೃತಿ ಇರುತ್ತೆ, ಅವರಿಗೆ ಎಲ್ಲ ಕೀಲುಗಳಲ್ಲೂ ನೋವು ಬರ್ತಾ ಇರುತ್ತೆ, ಇಡೀ ದೇಹದಲ್ಲೂ ನೋವು ಬರ್ತಾ ಇರುತ್ತೆ, ದೇಹ ತುಂಬ ಭಾರ ಆದಂಗೆ ಅವ್ರಿಗೆ ಅನಿಸ್ತಾ ಇರುತ್ತೆ, ಅಂಥವ್ರು ಏಲಕ್ಕಿ ತಿನ್ನೋದ್ರಿಂದ ಇಂಥ ನೋವೆಲ್ಲ ಕಡಿಮೆ ಆಗುತ್ತೆ. ಒಮ್ಮೆ ನಾವು ಯಾವ್ದಾದ್ರು ಫಂಕ್ಷನ್ಸ್ಗಳಲ್ಲಿ, ಅಂದರೆ ಮದುವೆ ಮನೆ ಇಲ್ಲ ಯಾರ್ದಾದ್ರು ಮನೆಗೆ ಊಟ ಕರೆದಿರ್ತಾರೆ ಅಂದ್ಕೊಳ್ಳಿ, ಅಲ್ಲಿ ಊಟ ಮಾಡ್ತೀವಿ, ಅವಾಗ ನಮಗೆ ಊಟ ಮಾಡಿದ ತಕ್ಷಣ ಏನೋ ಒಂಥರ ಕಸಿವಿಸಿ ಆಗ್ತಿರುತ್ತೆ, ಡೈಜೆಷನ್ ಆಗಿಲ್ಲೇನೋ ಅನಿಸಿರುತ್ತೆ, ಫುಡ್ ಪಾಯ್ಸನಿಂಗ್ ಆಗಿದೆಯೇನೋ ಅನಿಸ್ತಾ ಇರುತ್ತೆ, ಆವಾಗ ನಾವು ತಕ್ಷಣ 2 ಏಲಕ್ಕಿ ತಿನ್ನೋದ್ರಿಂದ ಎಲ್ಲದೂ ಕಡಿಮೆ ಆಗುತ್ತೆ. ಅಂದರೆ ಇವಾಗಲೂ ರೂಢಿ ಇದೆ ತುಂಬಾ ಜನ ಮನೆಯಲ್ಲಿ, ಊಟ ಆದ ತಕ್ಷಣ ಬಾಯಿಗೆ 1 ತಪ್ಪಿದ್ರೆ 2 ಏಲಕ್ಕಿನ ಹಾಕೊಂಡು ಜಗಿತಾ ಇರ್ತಾರೆ. ಇದರಿಂದ ನಾವು ಏನೇ ತಿಂದಂತ ಆಹಾರ ಇದ್ರೂ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾರಿಗೆ ಮುಖದ ಮೇಲೆ ಓವರ್ ಪಿಂಪಲ್ಸ್ ಆಗಿರುತ್ತೆ, ಅಂದರೆ ಪಿಂಪಲ್ಸ್ ಯಾವ ರೀತಿ ಅಂದರೆ ಸ್ಪ್ರೆಡ್ ಆಗಿ ದಪ್ಪ ಗುಳ್ಳೆಗಳಾಗಿ ಅದೊಂಥರ ಗಾಯ ರೀತಿ ಆಗಿಬಿಟ್ಟಿರುತ್ತೆ, ಮತ್ತು ಫೋರ್ಹೆಡ್ ಮೇಲೆಲ್ಲ ಚುಕ್ಕಿ ಚುಕ್ಕಿ ಗುಳ್ಳೆಗಳೆಲ್ಲ ಆಗಿರುತ್ತೆ, ಮುಖದ ಮೇಲೆ ರ್ಯಾಷಸ್ ಆಗಿರುತ್ತೆ, ತುಂಬಾ ಮುಖದಲ್ಲಿ ಗಾಯಗಳ ಥರ ಆಗ್ತಾ, ಅಂಥವರು ಬೆಳಗ್ಗೆ 1 ಏಲಕ್ಕಿ ತಿನ್ನೋದ್ರಿಂದ
ಅವರ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಹೊಟ್ಟೆ ಕ್ಲೀನ್ ಆಗೋದ್ರಿಂದ ದೇಹದ ಹೊರಗೂ ಸಹಿತ ಸ್ಕಿನ್ನು ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗ್ತಾ ಬರುತ್ತೆ. ಮುಖದಲ್ಲಿ ಉಂಟಾಗುವಂಥ ರ್ಯಾಷಸ್, ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟು ಸ್ಕಿನ್ನು ಕ್ಲಿಯರ್ ಆಗುತ್ತೆ. ಮತ್ತು ರಿಂಕಲ್ಸ್ ಆಗ್ತಾ ಇದ್ರೆ ಅದು ಸಹಿತ ಕಡಿಮೆ ಆಗುತ್ತೆ. ಇನ್ನು ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ ಅದು ಕಂಟ್ರೋಲಲ್ಲಿ ಬರುತ್ತೆ. ದಿನಕ್ಕೆ 2 ಏಲಕ್ಕಿ ತಿನ್ನೋದ್ರಿಂದ ಹೇರ್ ಫಾಲನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಕೂದಲಿನ ಬುಡದಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದ್ರೆ ಅದು ಸಹಿತ ಕಡಿಮೆ ಆಗುತ್ತೆ. ಕೆಲವರಿಗೆ ತಲೆನೋವು ಬರುತ್ತೆ, ಯಾವಾಗಲೂ ಈ ತಲೆನೋವು ಬಂದಾಗ ಏನು ಮಾಡ್ತಾರೆ, ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ, ಅದು ಕ್ರಮೇಣ ರೂಢಿ ಆಗಿಬಿಡುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ, ಅದು ಮೈಗ್ರೇನ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ತಲೆನೋವು ಬಂದಾಗ ಏಲಕ್ಕಿ ತಿನ್ನೋದ್ರಿಂದ ನಿಮಗೆ ಬೇಗ ತಲೆನೋವು ಹೋಗುತ್ತೆ, ಜೊತೆಗೆ ನಿಮ್ಮ ಮನಸ್ಸು ನಿರಾಳವಾಗುತ್ತೆ, ನೀವು ಫ್ರೆಶ್ ಆಗ್ತೀರಾ. ದೇಹದ ಇಮ್ಯುನಿಟಿ ಪವರನ್ನು ಹೆಚ್ಚಿಸಿಕೊಳ್ಳಲು ಈ ಏಲಕ್ಕಿ ತುಂಬಾ ಪಾತ್ರ ವಹಿಸುತ್ತೆ. ಏಲಕ್ಕಿ ತಿಂತಾ ಬಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ. ಈಗಿನ ವೈರಸ್ಗಳನ್ನು ನಾವು ನೆನೆಸ್ಕೊಂಡ್ರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ನಮ್ಗೆ ಬೇಕೇ ಬೇಕು. ಬರೀ ವೈರಸ್ಗಳನ್ನು ಎದುರಿಸಲು ಅಲ್ಲ, ಪ್ರತಿಯೊಂದು ರೋಗವನ್ನು ನಾವು ಎದುರಿಸ್ಬೇಕು, ಅವುಗಳನ್ನು ಓಡಿಸ್ಬೇಕು ಅಂತಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮಗೆ ಒಂದು ಕಟ್ಟಾಗಿರುತ್ತೆ ಕೈಯಲ್ಲಿ, ಸಣ್ಣ ಕ್ರ್ಯಾಕ್ ಆಗಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ನಾವು ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕೊಡೋದೇ ಇಲ್ಲ, ಆದರೂ ಅದು ಆರಾಮಾಗಿ ನಿಧಾನವಾಗಿ ತನ್ನಷ್ಟಾನೇ ಹೀಲ್ ಆಗುತ್ತೆ. ಅಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದನೇ ಕ್ಯಾನ್ಸರ್ ಆಗಿರಲಿ, ಡಯಾಬಿಟಿಸ್ ಆಗಿರಲಿ, ಇಲ್ಲ ತಲೆನೋವಾಗಿರಲಿ, ಯಾವುದೇ ರೀತಿಯ ಕಾಯಿಲೆ ಆಗಿರಲಿ, ಅದನ್ನು ಸರಿ ಮಾಡುವಂಥ ಡಾಕ್ಟರ್ ನಮ್ಮೊಳಗೆ ಇರ್ತಾರೆ. ಆದರೆ ನಾವೇನು ಮಾಡಬೇಕು, ನಮ್ಮೊಳಗಿನ ಡಾಕ್ಟರ್ನ ನಾವು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಅದಕ್ಕಂತ ನಾವು ಒಳ್ಳೊಳ್ಳೆ ಪದಾರ್ಥಗಳನ್ನು ತಿನ್ನಬೇಕು. ಈ ಥರ ಏಲಕ್ಕಿಯನ್ನು ನಾವು ಡೈಲಿ ಮಾರ್ನಿಂಗ್ ತಿನ್ನೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಏಲಕ್ಕಿ ತಿನ್ನೋದ್ರಿಂದಲೂ ಸಹಿತ ವೆಯ್ಟ್ ಲಾಸ್ ಮಾಡ್ಕೋಬೋದು. ಏಲಕ್ಕಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಮತ್ತು ಸೋಡಿಯಂ ಅಂಶನೂ ಇದೆ. ಇದರಿಂದ 2-3 ತಿಂಗಳು ಕರೆಕ್ಟಾಗಿ ನಿಯಮಿತವಾಗಿ ಯಾವುದೇ ಎಕ್ಸಸೈಸ್ ಇಲ್ಲದೆ, ಡಯೆಟ್ ಇಲ್ಲದೆ ಮಾರ್ನಿಂಗ್ ನೀವು 1-2 ಏಲಕ್ಕಿ ತಿನ್ನೋದ್ರಿಂದ 2-3 ತಿಂಗಳಲ್ಲಿ 5-10 ಕೆಜಿನ ನೀವು ತೂಕ ಕಡಿಮೆ ಮಾಡ್ಕೋಬೋದು. ತುಂಬ ಜನಕ್ಕೆ ಯಾವಾಗಲೂ ಥಂಡಿ ಶೀತ ಆಗ್ತಾನೆ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, ಥಂಡಿ ಶೀತ ಆಯಿತು ಅಂದರೆ ಈ ಥರ ಮಾತ್ರೆ ತೊಗೊಂಡ್ಬಿಡ್ತಾರೆ. ಅದ್ರ ಬದಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏಲಕ್ಕಿ ತೊಗೊಳ್ತಾ ಇದ್ದರೆ ಅವರಿಗೆ ಶೀತ ಥಂಡಿ ಎಲ್ಲ ಈ ಥರ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ ಹೈ ಬಿ ಪಿ ಇರುತ್ತೆ, 1 ವರ್ಷದಿಂದ ಅದೇ ಥರ ಇರುತ್ತೆ. ಇದು ಜಾಸ್ತಿ ಆಗ್ತಾ ಬಂದರೆ ಹಲವಾರು ರೀತಿಯ ಪ್ರಾಬ್ಲಮ್ಗಳು ಉಂಟಾಗುತ್ತೆ. ಅಂಥವ್ರು ಯಾರಿಗೆ ಹೈ ಬಿ ಪಿ ಇದೆಯೋ ಅವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಏಲಕ್ಕಿ ತೊಗೊಳ್ತಾ ಬಂದರೆ 2 ತಿಂಗಳಲ್ಲಿ ಅವರಿಗೆ ಬಿ ಪಿ ಕಡಿಮೆ ಆಗುತ್ತೆ, ಹೈ ಬಿ ಪಿ ಇರೋದು ನಾರ್ಮಲಿಗೆ ಬರುತ್ತೆ. ಇನ್ನು ರಾತ್ರಿ ನಾವು ಮಲಗುವಾಗ ಏಲಕ್ಕಿ ತಿನ್ನೋದ್ರಿಂದ ನಾವೇನು ತಿಂದಿರ್ತೀವೋ ಆಹಾರ ಅದು ಬೆಳಗಾಗೋದ್ರೊಳಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಈಗಂತೂ ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿದೋಷ ಬರ್ತಾ ಇದೆ ಅವರಿಗೆ, ದೂರದೃಷ್ಟಿ, ತಲೆನೋವು ಈ ಥರ ಪ್ರಾಬ್ಲಮ್ಗಳು ತುಂಬಾ ಬರ್ತಾ ಇದೆ. ಕಣ್ಣಿನ ಸಮಸ್ಯೆಗಳಾದಂತಹ ಕಣ್ಣು ಇಚ್ಚಿಂಗ್ ಆಗೋದು, ಕೆಂಪಾಗೋದು, ಈ ರೀತಿಯ ಪ್ರಾಬ್ಲಮ್ ತುಂಬ ಉಂಟಾಗುತ್ತೆ. ಕಾರಣ ಇಷ್ಟೇ, ಅವರ ಆಹಾರ ಕ್ರಮ ಮತ್ತು ಲೈಫ್ ಸ್ಟೈಲ್ ಸರಿ ಇಲ್ಲದೇ ಇರುವುದು. ಚಿಕ್ಕ ಮಕ್ಕಳಿಗೆ ನಾವು ಡೈಲಿ ಆಹಾರ ಪದಾರ್ಥದಲ್ಲಿ ಏಲಕ್ಕಿ ಮಿಕ್ಸ್ ಮಾಡಿಕೊಡುವುದು, ಅಂದರೆ ಅವರು ಕುಡಿಯುವಂಥ ಹಾಲಿಗೆ ಏಲಕ್ಕಿಯನ್ನು ಬೆರೆಸಿಕೊಡುವುದರಿಂದ ದೃಷ್ಟಿದೋಷವನ್ನು ನಾವು ಕಡಿಮೆ ಮಾಡ್ಬೋದು. ದೊಡ್ಡವರಲ್ಲೂ ಕೂಡ ದೃಷ್ಟಿದೋಷ ಬರ್ತಾ ಇದೆ. ಈ ಏಲಕ್ಕಿಯನ್ನು ಬಳಸ್ತಾ ಬಂದರೆ ಒಂದು ವೇಳೆ ದೃಷ್ಟಿದೋಷ ಉಂಟಾಗಿದ್ರೂ ಸಹಿತ ಅದು ಸರಿಯಾಗತ್ತೆ. ಕನ್ನಡಕ ನಂಬರ್ ಹೆಚ್ಚಾಗುವುದಿಲ್ಲ. ಸ್ಟಾರ್ಟಿಂಗಲ್ಲಿ ಎಷ್ಟಿರುತ್ತೋ, ಮೊದಲ ಹಂತದಲ್ಲಿ ನಂಬರ್ ಎಷ್ಟಿರುತ್ತೋ ಅದೇ ನಿಮಗೆ ಕೊನೆವರೆಗೂ ಇರುತ್ತೆ. ತುಂಬ ಜನ ಏಲಕ್ಕಿನ ಟೀ ಮಾಡಿಕೊಂಡು ಕುಡಿತಾರೆ. ಆದರೆ ಏಲಕ್ಕಿನ ಟೀ ಮಾಡ್ಕೊಂಡು ಕುಡಿಯೋದಕ್ಕಿಂತ ಏಲಕ್ಕಿಯನ್ನು ಇಲ್ಲಿ ನಾವು ಹೇಳಿದ ಪ್ರಕಾರ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏಲಕ್ಕಿ ಜಗಿದು ತಿಂದು ಆಮೇಲೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಾವು ಆರೋಗ್ಯಕರವಾದಂಥ ಸುಖಮಯವಾದಂಥ ಜೀವನವನ್ನು ನಡೆಸಬಹುದು. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.